ಇವತ್ತು ಆಗಸ್ಟ್ 15 ಒಂದು ಕಡೆ ಸ್ವಾತಂತ್ರ್ಯೋತ್ಸವದ ದಿನದ ಸಂಭ್ರಮ, ಆದರೆ ಮತ್ತೊಂದು ಕಡೆ ರಾಘಣ್ಣವರ ಹುಟ್ಟುಹಬ್ಬ. ಸೊ ಈ ಒಂದು ಶುಭ ಗಳಿಗೆಯಲ್ಲೇ ಹುಟ್ಟಿದಂಥ ರಾಘಣ್ಣವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಮತ್ತು ಅವ್ರ ಹುಟ್ಟುಹಬ್ಬದ ಅದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಒಂದು ಸೆಲೆಬ್ರೇಷನ್ ಆಗಿದೆ, ಆ ವಿಶೇಷತೆ ಏನು ಅಂತ ಎಲ್ಲ ರಾಘಣ್ಣನೇ ಮಾತಾಡಿಸ್ತಾ ಹೋಗ್ತೀನಿ. ಅಪ್ಪಾಜಿ, ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ನ್ಯೂಸ್ 18 ತಂಡದಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಆಗಸ್ಟ್ 15 ಅಂತಂದರೆ ನಮಗೆ ಒಂದು ಕಡೆ ನಮ್ಮ ಇಂಡಿಪೆಂಡೆನ್ಸ್ ಡೇ ನೆನಪಾಗುತ್ತೆ, ಜೊತೆಗೆ ನಿಮ್ಮ ಬರ್ತ್ಡೇನೂ ಕೂಡ. ಪ್ರತಿ ವರ್ಷ ನಾವು ನೆನೆಸ್ಕೊಂಡು ಬರ್ತೀವಿ, ಒಂದು ಕಡೆ ಸ್ವಾತಂತ್ರ್ಯೋತ್ಸವಕ್ಕೂ ವಿಶ್ ಮಾಡ್ತೀವಿ, ನಿಮ್ಮ ಬರ್ತ್ಡೇಗೂ ವಿಶ್ ಮಾಡ್ತೀವಿ. ಇವತ್ತು ಒಂದು ಸ್ಪೆಷಲ್ ಆಗಿತ್ತು, ಏನು ಹೇಳ್ತೀರಾ ಅಪ್ಪಾಜಿ? ಒಂಥರ ಖುಷಿಯಾಗುತ್ತೆ ಅಪ್ಪಾಜಿ, ಅಂದರೆ ಎಲ್ಲೋ ಒಂದು ಕಡೆ ನನಗೆ ಹುಟ್ಟಪ್ಪ ಬಂದಾಗೆಲ್ಲ ನನಗೆ ಬೇಕಾದವರು, ನನ್ನ ತಮ್ಮ, ನಮ್ಮ ಅಪ್ಪಾಜಿ ಅಮ್ಮ ಇಲ್ವಲ್ಲ, ಅವರಿಲ್ಲದೆ ಒಂದು ಆಚರಣೆ. ಯಾಕಂದರೆ ಮನೆ ತುಂಬ ಅವರೇ ಇರೋರು, ಬೆಳಗ್ಗೆ ಎದ್ದು ಅವ್ರ ಆಶೀರ್ವಾದ ಪಡ್ಕೋತಾ ಇದ್ವಿ, ಅವ್ರ ಹತ್ರ ವಿಶ್ ಮಾಡಿಸ್ಕೋತಾ ಇದ್ವಿ, ಅವೆಲ್ಲ ತುಂಬ ಮಿಸ್ ಆಗುತ್ತೆ. ಅದಕ್ಕೆ ಒಂಥರ ಎಲ್ಲೋ ಒಂದು ಕಡೆ ಖುಷಿ ಆಗಲ್ಲ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಅಲ್ಲೋಗಿ ಬಂದೆ. ನಾನು ಅಪ್ಪಾಜಿ ಹತ್ರ ಹೋಗ್ಬಿಟ್ಟು ಅಪ್ಪಾಜಿ ಅಮ್ಮನಿಗೆ ಅಪ್ಪಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೊಂದು ದೇಶದ ಬಾವುಟನ ಹಾರಿಸ್ಬಿಟ್ಟು ಧ್ವಜ ಹಾರಿಸ್ಬಿಟ್ಟು ಧ್ವಜಾರೋಹಣೆ ಮಾಡಿಬಿಟ್ಟು ಇಲ್ಲಿ ಮನೆಗೆ ಬಂದೆ. ಸೊ ಮನೆಗೆ ಬಂದರೆ ಒಂದು ಸರ್ಪ್ರೈಸ್ ಇತ್ತು ಇವತ್ತು. ಪೆಪ್ಪೆ ಟೀಮ್ ಕೂಡ ನಿಮಗೆ ವಿಶೇಷವಾಗಿ ಬಂದು, ಇಡೀ ಟೀಮು, ಮಗ ವಿನಯ್ ಅವರು ಈ ಸಲ ಮಗ ಅನ್ನೋದಕ್ಕಿಂತ ಪೆಪ್ಪೆ ಟೀಮಾಗಿ ಬಂದು ನಿಮಗೆ ವಿಶ್ ಮಾಡಿದ್ರು, ಆ ವಿಶೇಷತೆ ಬಗ್ಗೆ ಹೇಳೋದಾದರೆ. ಆ ಪೆಪ್ಪೆ ಟೀಮಲ್ಲಿ ನಾನೂ ಇದ್ದೀನಿ. ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ, ನನ್ನ ಕೈಲಿ ನಾನು ಆ ಸಿನಿಮಾಗೆ ಒಬ್ಬ ಆ್ಯಕ್ಟ್ರ್ ಆಗಿದ್ದೀನಿ. ಖುಷಿ ಆಯಿತು. ನನ್ನ ಮಗನ ಇತ್ತೀಚಿನ ಸಿನಿಮಾಗಳಲ್ಲಿ ಇದೊಂದು ವಿಭಿನ್ನವಾಗಿ ಕಾಣ್ತಾ ಇದೆ. ನನ್ನ ಸಿನಿಮಾ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲ, ಸಿನಿಮಾ ಕಥೆ ಕೇಳಿಲ್ಲ, ಎಲ್ಲ ಒಂಚೂರು ತುಣುಕುಗಳು ನೋಡಿದ್ದೀನಿ, ಜನ ನೋಡ್ರಷ್ಟೇ ನಾನು ನೋಡಿದ್ದೀನಿ. ಎಲ್ಲ ಒಂದು ಕಡೆ ಹಳ್ಳಿ ಸೊಬಗು ಕಾಣ್ತಾ ಇದೆ, ಒಂದು ಆ್ಯಕ್ಷನ್ ಕಾಣ್ತಾ ಇದೆ. ನನ್ನ ಮಗನಂತೂ ಒಂಥರ ವಿಭಿನ್ನವಾದ ರೀತಿಯಲ್ಲಿ ನೋಡ್ದಂಗೆ ಕಾಣುತ್ತೆ ನನಗೆ. ಅದು ನೋಡಿದ್ರೆ ಖುಷಿಯಾಗುತ್ತೆ. ಇನ್ನೂ ಜನ ನೋಡಬೇಕು, ಅವ್ರು ಮೆಚ್ಕೋಬೇಕು, ಅವ್ರು ಹರಿಸ್ಬೇಕು, ಅವ್ರು ಹರಿಸ್ಬೇಕು. ನಾನು ತಂದೆಯಾಗಿ ನನ್ನ ಆಶೀರ್ವಾದ ನನ್ನ ಮಗನ ಮೇಲೆ ಯಾವಾಗಲೂ ಹೀಗೆ ಇರುತ್ತೆ, ಜಾಸ್ತಿ ಆಗ್ತಾನೆ ಇರುತ್ತೆ. ವಿನಯ್ಯವರ ಸದಾ ಹಸನ್ಮುಖಿ, ನಗ್ನಗ್ತಾನೆ ಇರುವಂಥ ಕೋಪನ ನಾವು ಇವತ್ತವರೆಗೂ ನೋಡಿಲ್ಲ. ಬಟ್ ಆ ಸಿನಿಮಾ ನೋಡಿದಾಗ ಏನು ಅನ್ನಿಸ್ತಾ ಅಪ್ಪಾಜಿ, ಯಾಕಂದರೆ ಅಷ್ಟು ಮಾಸ ರಗಡಾಗಿ. ಸೊ ಇದು ವಿನಯ್ ಏನ ಅಂತ ಡೌಟ್ ಬಂತಾ? ನನಗೆ ಇವನಲ್ಲಿ ಈ ಶೇಡು ಇದೆಯಾ ಅಂತ ಗೊತ್ತಿರಲಿಲ್ಲ. ನನಗೆ ಯಾವಾಗಲೂ ತುಂಬ ವಿನಯವಾಗಿರ್ತಾನೆ, ಸಾಫ್ಟಾಗಿರ್ತಾನೆ. ಇವನಲ್ಲಿ ಈ ಶೇಡು ಇದೆ ಅಂತ ನನಗೆ ಈ ಸಿನಿಮಾ ಫೋಟೋಸ್ ನೋಡಿದ್ಮೇಲೆ ಗೊತ್ತಾಗಿದ್ದು. ಎಲ್ಲರ ಥರ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡೋಕ್ಕೆ. ಸೊ ಖುಷಿಯಾಯಿತು ನಮಗೊಂದು ವಿಚಾರ ಹೇಳಿದ್ರೆ, ಈ ಸಿನಿಮಾದಲ್ಲಿ ನಾನು ಕೂಡ ಮಾಡಿದ್ದೀನಿ ಅನ್ನುವಂಥದ್ದು. ಸೊ ಸಾಕಷ್ಟು ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇತ್ತಿತ್ತು, ಅಪ್ಪು ಸರ್ ಜೊತೆಯಾಗಲಿ, ಶಿವಣ್ಣ ಜೊತೆಯಾಗಲಿ, ನಿಮ್ಮ ಜೊತೆಯಲ್ಲಾಗಲಿ, ಇವ್ರುಗಳು ಅಲ್ಲೇ ಆ್ಯಕ್ಟ್ ಮಾಡಲಿ ಅಂತ. ಸೊ ಅದೊಂದು ಕೆಲಸ ಆಗಿದೆ ಈಗ ಅಂತ ಹೇಳ್ಬೋದು. ಅಂದರೆ ಒಂದು ಪಾತ್ರವಾಗಿದೆ, ಇಲ್ಲ ನನ್ನ ಮಗನ ಜೊತೆಗೆ ನಾನು ತಂದೆಯಾಗೋ ಇಲ್ಲ ಅಣ್ಣನಾಗೋ ಆ ಥರ ಯಾವುದು ಪಾತ್ರ ಇಲ್ಲ. ಒಂದು ಪಾತ್ರ ಇದೆ, ಅವನ ಜೊತೆ ಕೆಲವು ದೃಶ್ಯಗಳಿದ್ದಾವೆ ಅಷ್ಟೆ. ಸಿನಿಮಾಗೆ ಹೊಂದ್ಕೊಂಡು ಬರುತ್ತೆ ಕತೆಗೆ, ಬಟ್ ಅವನಿಗೂ ನನಗೆ ಒಂದು ಸಂಬಂಧ ಇಟ್ಟು ಅಪ್ಪ ಮಗ ಅನ್ನೋ ಸಂಬಂಧದಲ್ಲಿ ಸಿನಿಮಾ ಇಲ್ಲ. ನನ್ನ ಕ್ಯಾರೆಕ್ಟ್ರ್ ಅವನ ಕ್ಯಾರೆಕ್ಟ್ರಿಗೆ ಯಾವುದೇ ಥರ ಒಂದು ಸಂಬಂಧ ಇರಲ್ಲ. ನನ್ನದೊಂದು ಪಾತ್ರ, ಆ ಪಾತ್ರದಲ್ಲಿ ಅವನ ಜೊತೆ ನನ್ನದು ಒಂದು ಕೆಲವು ದೃಶ್ಯಗಳಿದ್ದಾವೆ. ಹುಟ್ಟುಹಬ್ಬ ಅಂದ ತಕ್ಷಣ ರಾಘಣ್ಣವ್ರಿಗೆ ಏನು ನೆನಪಾಗುತ್ತೆ ಅಂತ? ನನಗೆ ನಮ್ಮ ತಂದೆ ತಾಯಿ, ನನ್ನ ತಮ್ಮನೇ ನೆನಪಾಗೋದು. ಬೆಳಗ್ಗೆ ಬಂದುಬಿಟ್ಟು ಅವನು ವಿಶ್ ಮಾಡಿಬಿಟ್ಟು ಹೋಗ್ತಾನೆ ಎಲ್ಲಿದ್ದರೂ. ಸಾಯಂಕಾಲದೊಳಗೆ ಒಂದು ಗಿಫ್ಟ್ ತೊಗೊಂಬರ್ತಾನೆ ನನಗೆ, ಯಾವುದಾದ್ರು ಅಂಗಡಿಗೆ ಹೋಗಿ ಅವನೇ ಪರ್ಚೇಸ್ ಮಾಡ್ಕೊಂಡು ರಾಘಣ್ಣ ತೊಗೊಳ್ಳಿ ಅಂದ್ಬಿಟ್ಟು ತಂದು ಕೊಟ್ಬಿಟ್ಟು ಹೋಗ್ತಾನೆ. ಈ ಸಣ್ಣ ಸಣ್ಣ ವಿಷಯಗಳೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಅವನ ಮಕ್ಕಳನ್ನ ಕರ್ಕೊಂಬಂದು ಎರಡು ಕೈ ಹಿಡ್ಕೊಂಬರ್ತಾನೆ, ಆ ಮಕ್ಕಳು ಅಪ್ಪ ಅಪ್ಪ ಅಂತ ಬರ್ತಾರೆ ನಾನು ನೋಡ್ಕೊಂಡು. ಅವರು ಮೂರು ಜನ ಸೇರ್ಕೊಂಬಂದು ನನಗೆ ಇದನ್ನು ಕೊಟ್ಬಿಟ್ಟು ಹೋಗ್ತಾರೆ, ಗಿಫ್ಟ್ ಕೊಟ್ಬಿಟ್ಟು ಹೋಗ್ತಾರೆ. ಈ ವಿಷಯಗಳೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಈ ವಿಷಯಗಳು ಮಿಸ್ ಮಾಡ್ಕೊಳ್ಳೋದ್ರಿಂದ ಈ ದಿನ ಬೇಕಾ ನನಗೆ ಅಂತಲೇ ಒಂಥರ ಭಾಳ ಬೇಜಾರಾಗುತ್ತೆ. ಆದರೂ ಅಭಿಮಾನಿಗಳು ಬಂದು ಅವ್ರಿಗೆ ತೃಪ್ತಿಪಡಿಸ್ಬೇಕು ಅಂತ ಅವ್ರಿಗೆ ನಾನು ವಿಶ್ ಮಾಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತೀನಿ. ಅಪ್ಪಾಜಿ ಏನಂತಿದ್ರು, ಯಾಕಂದರೆ ಆಗಸ್ಟ್ 15 ಇಡೀ ದೇಶನೇ ಸಂಭ್ರಮಿಸುವಂತಹ ದಿವಸ. ಸೊ ಅಂತಹ ಒಂದು ಶುಭಗಳಿಗೆ ಅಲ್ಲಿ ರಾಘಣ್ಣ ಅವರು ಹುಟ್ಟಿದ್ದಾರೆ. ಸೊ ಅಪ್ಪ ಅಮ್ಮ ಏನು ಹೇಳ್ತಿದ್ರು ಅಂತ? ಖುಷಿ ಪಡೋರು ಅಪ್ಪಾಜಿ, ಇಂಥ ದಿನ ಹುಟ್ಟಿದ್ದೇನೆ, ಸ್ಕೂಲ್ಗಳ ಹಾಲಿಡೇಸ್ ಇರುತ್ತೆ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಒಂದು ರಜಾ ಇರುತ್ತೆ, ಈ ಟೈಮಲ್ಲಿ ಇವನು ಬರ್ಡೇ ಮಾಡ್ಕೋತಾನೆ. ನಮ್ಮ ತಂದೆಗೆ ಒಂದೊಂದ್ಸಲ ಶೂಟಿಂಗ್ ಇರೋದಿಲ್ಲ, ಅವರು ಬೆರೆತ್ಕೋತಾರೆ, ಭಾಗಿಯಾಗ್ತಾರೆ, ಈ ಒಂದು ಖುಷಿ ಆಗ್ತಿತ್ತು. ಬಟ್ ಅವ್ರಿಗೆ ಮಕ್ಕಳು ಹುಟ್ಟಿದಬ್ಬ, ಯಾರದೇ ಹುಟ್ಟಿದಬ್ಬ ಆದರೂ ತುಂಬ ಖುಷಿ ಪಡೋರು. ಬಟ್ ಅವ್ರ ಪಾಡು ಶೂಟಿಂಗ್ ಹೋಗಿ ಬರೋರು, ಸಾಯಂಕಾಲ ಬಂದಾಗ ಕೇಕ್ ಏನಾದರೂ ಕಟ್ ಮಾಡ್ತಿದ್ವಿ, ಇಲ್ಲಾಂದರೆ ಅವ್ರ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಇಡೀ ಯೂನಿಟ್ಗೆ ಸ್ವೀಟ್ ಕೊಡ್ತಾಯಿದ್ವಿ.
ಹದಿನೈದನೇ ತಾರೀಕು ಬರ್ತಾಡೆ, ಇನ್ನು 15 ದಿನ ಹೋದರೆ ಮಗನ ಸಿನಿಮಾ ಪೆಪ್ಪೆ ಬರ್ತಿದೆ, ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಾ, ಏನು ಹೇಳ್ತೀರಾ ಅಭಿಮಾನಿ ದೇವರುಗಳಿಗೆ? ಏನು ನಿರೀಕ್ಷೆ ಇಟ್ಕೋಬೇಡಿ, ಇದು ಒಂದು ಸಿನಿಮಾ, ಇದೊಂದು ಸಿನಿಮಾ. ಒಂದು ಒಳ್ಳೆ ನಿರ್ದೇಶಕ, ಯುವ ನಿರ್ದೇಶಕ, ತುಂಬ ನನಗೆ ಆ ಮನುಷ್ಯನ ಮೇಲೆ, ಆ ಮನುಷ್ಯನಿಗೆ ಏನು ಬೇಕು, ನಾನು ಏನು ಮಾಡಬೇಕು, ನನಗೇನು ಬೇಕು ಅಂತ ಚೆನ್ನಾಗಿ ಗೊತ್ತು. ಆಮೇಲೆ ಹೀರೋ ಕೈಲಿ ಏನು ಪಾತ್ರ ತೆಗೆಸ್ಬೇಕು, ಅವ್ರ ಕಾಸ್ಟ್ಯೂಮ್ ಚೆನ್ನಾಗಿದೆ, ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ, ಎಲ್ಲ ಒಂದು ಹೊಸ ಟೀಮ್ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಯತ್ನ ಪಟ್ಟಿದ್ದಾರೆ, ನೀವೆಲ್ಲ ನೋಡಿ ಹರಿಸ್ಬೇಕು, ಹಾರೈಸ್ಬೇಕು. ಇದನ್ನು ಬಿಟ್ಟರೆ ಇನ್ನೇನು ಹೇಳಲ್ಲ ನಾನು. ಸೊ ಇದ್ರ ಜೊತೆಗೆ ಮಂಗಳಮ್ಮ ತುಂಬ ವಿಶೇಷವಾದಂತಹ ವ್ಯಕ್ತಿ ರಾಘಣ್ಣ ಅವರ ಜೀವನದಲ್ಲಿ, ಅವ್ರ ಕಡೆಯಿಂದ ಏನು ಯಾವ ರೀತಿಯಾದಂಥ ಒಂದು ಶುಭಾಶಯ ಸಿಕ್ತು, ಅವ್ರ ಕಡೆಯಿಂದ ಏನಾದರೂ ಉಡುಗೊರೆ ಸಿಕ್ತಾ? ಅವಳೇ ಒಂದು ಉಡುಗೊರೆ ನನಗೆ, ಕಳೆದ 34 ವರ್ಷ ಆಗಿದೆ ಮದುವೆಯಾಗಿ, ಅವಳೇ ಒಂದು ಉಡುಗೊರೆ ನನಗೆ. ದೇವರು ನಾನು ಇಡೀ ಲೈಫಲ್ಲಿ ಎಷ್ಟು ಬರ್ಡೇಸ್ ಬರುತ್ತೆ ಎಲ್ಲದಕ್ಕೂ ಸೇರಿಸಿ ಅವಳನ್ನ ಉಡುಗೊರೆಯಾಗಿ ನಾನು ಕೊಟ್ಬಿಟ್ಟಿದ್ದೇನೆ. ಇನ್ನೇನು ಅದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕಾಗಿಲ್ಲ. ಅವಳು ನನಗೆ 2 ಮಕ್ಕಳು ಕೊಟ್ಟಿದ್ದಾಳೆ, ಇದಕ್ಕಿಂತ ಇನ್ನೇನು ಬೇಕು ನನಗೆ? ಕೊನೆಯದಾಗಿ ಮಂಗಳಮ್ಮ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಬರ್ತಡೇ ಸಂದರ್ಭದಲ್ಲಿ? ಯಾಕಂದರೆ ನೀವು ಎಲ್ಲೇ ಹೋದರೂ ಕೂಡ ಅವ್ರಿಗೆ ತುಂಬ ಪ್ರೀತಿಯಿಂದ, ಒಂದು ತಾಯಿಗೆ ಕೊರಿಸುವಂಥ ಒಂದು ಗೌರವ ಪ್ರೀತಿ ತೋರಿಸ್ತಿರ್ತೀರ, ನಾವು ಕೂಡ ಸಾಕಷ್ಟು ವೇದಿಕೆಯಲ್ಲಿ ನೋಡಿದ್ವಿ. ನಮ್ಮ ಈ ಏಳಿಗೆಗೆ, ನಮ್ಮ ಸಂತೋಷಕ್ಕೆ, ನನ್ನ ಮಕ್ಕಳ ಪ್ರೀತಿ ವಿಶ್ವಾಸಕ್ಕೆ ನೀನೇ ಕಾರಣ, ನೀನೇ ಕಾರಣ, ನೀನೇ ಕಾರಣ. ಧನ್ಯವಾದಗಳು ಅಪ್ಪಾಜಿ. ಸೊ ನಿಮ್ಮ ಹುಟ್ಟುಹಬ್ಬದ ಬಗ್ಗೆ, ಜೊತೆಗೆ ನಿಮ್ಮ ಸಿನಿಮಾ ಪೆಪ್ಪೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರೆ, ನೀವು ಕೂಡ ನಗ್ನಗ್ತಾ 100 ಕಾಲ ಇದೇ ರೀತಿ ಇರಿ ಅಂತ ನಮ್ಮ ನ್ಯೂಸ್ 18 ತಂಡದ ಕಡೆಯಿಂದ ನಿಮಗೆ ಹಾರೈಸ್ತೀವಿ. ತುಂಬ ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಇದಿಷ್ಟು ರಾಘವೇಂದ್ರ ರಾಜ್ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು, ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.